ಪುರದಲ್ಲೇ ರಾತ್ರಿ ವಾಹನ ಸಂಚಾರಕ್ಕೆ ಬಿಜೆಪಿ ಕುಮ್ಮಕ್ಕು ಕೊಡ್ತಾ ಇದೆಯಾ ರಾತ್ರಿ ವಾಹನ ಸಂಚಾರಕ್ಕೆ ಬಿಜೆಪಿ ಶಾಸಕ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ನೋಡಿ ನಿಷೇಧಿತ ವಾಹನ ಸಂಚಾರ ಅಲ್ಲಿ ರಾತ್ರಿ ವಾಹನಗಳ ಓಡಾಟ ಇಲ್ಲ ಆದರೆ ಈಗ ಬಿಜೆಪಿ ಶಾಸಕ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡೋಕೆ ಮುಂದಾಗ್ತಾ ಇದ್ದಾರೆ ನಿಷೇಧಿತ ವಾಹನ ಸಂಚಾರ ಅದು ಆದರೆ ಈಗ ಶಾಸಕ ಗುಂಡ್ಲುಪೇಟೆ ಎಂಎಲ್ಎ ನಿರಂಜನ್ ಇದ್ದಾರಲ್ವಾ राष्ट्रीय हद्दारी अगलीकरण के मुंदागिद्दारे हीगागि प्रधानी मोदी पत्र बरेदिद्दारे कैवाड एनिदे अंतंद्रे केरळद टिंबर माफिया कैवाड इदे निरंजन अवर मनवियल्लि हागागि बंडीपुरदल्लि वाहन संचारक्के बीजेपी ओब्ब शासक कुम्मक्कु कोड्ता इद्दारे अन्नुवंत आरोप इदे परिसर प्रेमिगळु कूड ई नडेगे तीव्र असमाधानवन्नु होराक्ता इद्दारे याकंत हेळिद्रे मोन्ने नोड़ी प्रधानी मैसूर बंद संदर्भदे पत्र बरदकोट्टिद्दारे रात्रि वेले भाग संचार के अवकाश इल्ला याकंतंद्रे अल्ली काडु प्राणिगळु संचार माड्ता इर्तवे दाळिगळागता इर्तवे मत्ते रस्ते अपघातदल्लि सावन्नप्तवे अन्नुवंत निट्टिनल्लि अल्लि रस्ते अंद्रे नैट संचार के ब्रेक हाकलागिदे आदरे ईग निरंजन कुमार इद्दारल्वा हेद्दारी अगलीकरण के प्रधानी अवरिगे पत्रवन्न बरेदिद्दारे आदरे इल्लि विचार अंतंद्रे निरंजन अवर मनवियल्लि केरळद टिंबर माफिया कैवाडिदे अंत हेळलागता इदे अंद्रे टिंबर माफिया यथेच्छवागि केरळद ई गडि भागदल्लि अदरल्लू काडु सुत्तमुत्तलु इरुवंत प्रदेशगळल्लि इदु नडेयता इदे इदर कुम्मक्किदे अन्नुवंत आरोपवन्न केल परिसरवादिगळु माड्ता इद्दारे इन्नु शासकर नडेयिदे अल्वा इदु तीव्र आक्रोशक्के कारण आगिदे प्रमुखवागि मैसूरिगे प्रधानियवरु मोन्ने योगाडेगे बंदिद्रल्वा अवत्तु इवरु पत्रवन्न कोट्टिद्दारे ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಕುಮಾರ್ ಅಶ್ವತ್ ರಾತ್ರಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಶಾಸಕರೇ ಈಗ ಏನು ಅದಕ್ಕೆ ಅನು ಮಾಡಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಏನೆಲ್ಲ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಭು ಈ ಒಂದು ಪತ್ರ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರು ಇದೇ ಅಂದ್ರೆ ಜೂನ್ 20 ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದ್ರೆ ಏನು ಗುಂಡ್ಲುಪೇಟೆ ನಂಜನಗೂಡು ಮಾರ್ಗವಾಗಿ ಸಾಗತಕ್ಕಂತ ರಾಷ್ಟ್ರೀಯ ಹೆದ್ದಾರಿ ಎರಡು ಕಡೆನೂ ಹೋಗುತ್ತೆ ಒಂದು ಕೇರಳಕ್ಕೆ ಹೋಗುತ್ತೆ ಒಂದು ತಮಿಳುನಾಡಿಗೆ ಹೋಗುತ್ತೆ ವಯ ಬಂಡೀಪುರ ಫಾರೆಸ್ಟ್ ಒಳಗಡೆ ನಾವು ಹೋಗುವಂತದ್ದು ಆ ರಸ್ತೆಯಲ್ಲಿ ಅಂದ್ರೆ ಪಟ್ಟಣ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಪಘಾತಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಈ ಏನು ಒಂದು ಮುಖದ ರಸ್ತೆ ಇದೆ ಅದನ್ನ ಅಗಲೀಕರಣ ಮಾಡಬೇಕು ಅದು ನಂಜನಗೂಡಿನಿಂದ ಹಿಡಿದು ಕೇರಳ ಮತ್ತು ತಮಿಳುನಾಡು ಗಡಿ ಭಾಗದ ತನಕ ಈಗ ಅಗಲೀಕರಣ ಮಾಡಿದ್ರೆ ಈ ಒಂದು ಗುಂಡ್ಲುಪೇಟೆ ಪಟ್ಟಣ ವಾಣಿಜ್ಯ ಮತ್ತು ಇನ್ನಿತರ ವಿಧರಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಪತ್ರ ಬರೆದಿದ್ದಾರೆ ಈ ಒಂದು ಗಡಿ ಭಾಗ ಅಂತ ಬಂದಾಗ ಕೇರಳದ ಗಡಿ ಭಾಗ ಇರತಕ್ಕಂತದ್ದು ಬಂಡೀಪುರದ ಅಭಯಾರಣ್ಯದ ಮೂಲೆ ಹೊಳೆ ಪಾಸ್ ಆದ ನಂತರ ಮುಂದೆ ಹೋದ್ರೆ ಅಲ್ಲಿ ಗಡಿ ಭಾಗ ಸಿಗುತ್ತೆ ಕೇರಳದ್ದು ಅದು ಅದು ಫಾರೆಸ್ಟ್ ಒಳಗಡೆ ಹೋಗುವಂತದ್ದು ರಸ್ತೆ ಮತ್ತೆ ಇನ್ನೊಂದು ಮಾರ್ಗ ಹೋಯ್ತು ಅಂದ್ರೂ ಕೂಡ ಬಂಡೀಪುರ ಹಂಗಳ ಹಂಗಳದಿಂದ ಮೇಲಕಾಮನಹಳ್ಳಿ ಕೆಕ್ಕನಹಳ್ಳ ಅಂತ ಇದೆ ಅದು ನಮ್ಮ ಕರ್ನಾಟಕ ತಮಿಳುನಾಡು ಭಾಗ ಎರಡೂ ಕೂಡ ಏನು ರಾತ್ರಿ ವಾಹನ ಸಂಚಾರ ನಿಷೇಧ ಆಗಿದೆ ಟೈಗರ್ ರಿಸರ್ವ್ ಬಂಡೀಪುರ ಆ ಭಾಗದ ರಸ್ತೆಗಳು ಕೂಡ ಇದಕ್ಕೆ ಒಳಪಡುತ್ತೆ ಇದೆಲ್ಲ ನೋಡ್ತಿದ್ರು ಕೂಡ ಟಿಂಬರ್ ಮಾಫಿಯಾ ಕಡೆ ಅವರು ಒತ್ತಡದಿಂದ ಗುಂಡ್ಲುಪೇಟೆ ಶಾಸಕರು ಈ ಒಂದು ರಸ್ತೆ ಅಗಲೀಕರಣದ ನೆಪದಲ್ಲಿ ಈ ಅಭಯಾರಣ್ಯದ ಒಳಗಡೆ ರಸ್ತೆನ ಅಗಲೀಕರಣ ಮಾಡಿಕೊಂಡು ರಾತ್ರಿ ಸಂಚಾರಕ್ಕೆ ಎಲ್ಲೋ ಒಂದು ಕಡೆ ಅವರು ಕೂಡ ಹಿಂಗಿದ್ದ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಇದು ಈ ಒಂದು ಬೆಳವಣಿಗೆಯನ್ನು ಎಲ್ಲನ ಗಮನಿಸಿರ್ತಕ್ಕಂಥ ಈ ಭಾಗದ ಪರಿಸರ ತಜ್ಞರು ಮತ್ತು ರಾಜ್ಯದ ಪರಿಸರ ತಜ್ಞರೆಲ್ಲರೂ ಕೂಡ ಶಾಸಕರ ನಡೆಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು 2009ರಿಂದನೂ ಕೂಡ ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾತ್ರಿಯ ವಾಹನಗಳ ಸಂಚಾರ ನಿಷೇಧದಿಂದ ಪ್ರಾಣಿಗಳ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಆದ್ರೆ ಈಗ ಈ ಒಂದು ಅಗಲೀಕರಣದ ನೆಪದಲ್ಲಿ ವಾಹನ ಸಂಚಾರಗಳು ಹೆಚ್ಚಾದರೆ ಮತ್ತಷ್ಟು ಪ್ರಾಣಿ ಸಂಕುಲಗಳಿಗೆ ಸಂಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪರಿಸರ ತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಲ್ಲಿ ಹೇಳ್ಬೇಕಂದ್ರೂ ಕೂಡ ಈ ಒಂದು ಅಭಯಾರಣ್ಯದ ಒಳಗಡೆ ಸಾಗ್ತಕ್ಕಂತ ರಸ್ತೆಗಳ ಅಗಲೀಕರಣ ಇರ್ಬೋದು ಮತ್ತೆ ಅಲ್ಲಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡೋದ್ರಿಂದ ಬಹಳ ಅನಾನುಕೂಲಗಳು ಹೆಚ್ಚಾಗುತ್ತೆ ಮತ್ತೆ ಪರಿಸರಕ್ಕೂ ಕೂಡ ಧಕ್ಕೆ ಆಗುತ್ತೆ ಪ್ರಾಣಿ ಸಂಕುಲ ನಾಶ ಆಗುತ್ತೆ ಅಂದ್ಬಿಟ್ಟು ಹೇಳಲಾಗ್ತದೆ ಪ್ರಭು ಥ್ಯಾಂಕ್ ಯು ಅಶ್ವತ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ